ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಶೋಭಿತಾ ಕ್ರಿಯೇಷನ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಆರಿ ವರ್ಕ್ ಕ್ಲಾತ್ ನ ರಿಮೂವ್ ಮಾಡ್ತಾ ಇದ್ದೀನಿ. ಅಲ್ಲದೆ ರಿಮೂವ್ ಮಾಡಬೇಕಾದ್ರೆ ನನ್ನ ಫ್ರೇಮಿಗೆ ಬಟ್ಟೆ ಹಾಕಬೇಕಾದ್ರೆ ನಿಮ್ಗೆ ತೋರ್ಸಕ್ ಆಗಿರ್ಲಿಲ್ಲ. ಸೊ ಈಗ ರಿಮೂವ್ ಮಾಡ್ಬೇಕಾದ್ರೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಈಗ ಏನ್ ನಾವು ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ ಆಸ್ ಇಟ್ ಈಸ್, ಅದೇ ತರ ಪ್ರೊಸೀಜರ್ ನ ಫಾಲೋ ಮಾಡಿದ್ರೆ ನಾವು ಈ ಫ್ರೇಮಿಗೆ ನಾವು ಕ್ಲಾತ್ ನ ಸೇರಿಸೋದು. ಇಲ್ಲಿ ನಾವು ಮಿಷನ್ ಅಲ್ಲಿ ಡಬಲ್ ಫೋಲ್ಡ್ ಮಾಡಿ ಈ ತರ ಎಡ್ಜಸ್ ಗೆ ಸ್ಟಿಚಸ್ ನ ಹಾಕೊಂಡಿರ್ತೀವಿ. ಏನಕ್ಕೆ ಅಂತಂದ್ರೆ, ಹೀಗೆ ಎಳೆದ್ ಹಾಕೋದಕ್ಕೆ ಇದು ಒಂದ್ ಸೈಡ್ ನಾನು ರಿಮೂವ್ ಮಾಡ್ಬಿಟ್ಟಿದೀನಿ. ಅಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ, ಜಿಗ್ಜಾಗ್ ತರ ಇದೆಯಲ್ಲ, ಆ ತರ ಇತ್ತು. ಇಲ್ಲಿ ನಾನು ರಿಮೂವ್ ಮಾಡ್ಬಿಟ್ಟಿದೀನಿ. ಅಲ್ಲದೆ ಈ ಕಡೆನು ಅಷ್ಟೇ, ಈಗ ರಿಮೂವ್ ಮಾಡ್ಬೇಕಾದ್ರೆ ಥ್ರೆಡ್ ನೆಲ್ಲ ವೇಸ್ಟ್ ನ ಮಾಡ್ಬೇಡಿ. ಏನಕ್ಕೆ ಅಂತಂದ್ರೆ, ಮತ್ತೆ ಮತ್ತೆ ನೀವು ಫ್ರೇಮ್ ಹಾಕ್ಬೇಕಾದ್ರೆಲ್ಲ ಪದೇ ಪದೇ ಈ ತರ ಥ್ರೆಡ್ ನ ತಂದು ಹಾಕ್ಬೇಕಾಗತ್ತೆ. ಸೊ ಈಗ ನಾವು ಬಿಚ್ಚಬೇಕಾದ್ರೆ ಕ್ಲೀನ್ ಆಗಿ ಬಿಚ್ಚಕೊಂಡ್ರೆ ನಿಮ್ಗೆ ಮತ್ತೆ ಇನ್ನೊಂದು ಕ್ಲಾತ್ ನ ಇದೇ ಸೇಮ್ ಥ್ರೆಡ್ ಅಲ್ಲಿ ಹಾಕೋಬಹುದು. ಅಲ್ಲದೆ ಈ ತರ ಬೀಡು ಎಷ್ಟು ಬೇಕಾಗತ್ತೆ, ಈಗ ನಾವು ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಂತ ಅಂದಾಗ ಎಷ್ಟು ಕುಚ್ಚ ಬೇಕಾಗತ್ತೆ, ಮತ್ತೆ ಯಾವ್ಯಾವ ತರ ಮೆಟೀರಿಯಲ್ ನ ನಾನು ಯೂಸ್ ಮಾಡಿದ್ದೀನಿ, ಈಗ ಇಷ್ಟು ವರ್ಕ್ ಗೆ ಎಷ್ಟು ಬೇಕಾಗತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅಲ್ಲದೆ ಇದನ್ನ ಯಾವ ತರ ನಾವು ಪರ್ಚೇಸ್ ಮಾಡ್ಬೇಕಾಗತ್ತೆ ಅನ್ನೋದನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲದೆ ಇಲ್ಲಿ ನಾನು ಹೇಳ್ದೆ ನಿಮ್ಗೆ ಏನಕ್ಕೆ ಈ ತರ ಡಬಲ್ ಫೋಲ್ಡ್ ಅಲ್ಲಿ ಮಾಡ್ಕೊಂಡ್ರೆ ನೀವು ಇಲ್ಲಿ ಬಟ್ಟೆನ ಹೀಗೆ ಎಳೆದು ಸ್ಟಿಫ್ನಿಂಗ್ ಆಗಿ ಹಾಕೋದಕ್ಕೆ, ಅಂದ್ರೆ ಈ ತರ ಫ್ರೇಮ್ ಇರೋರಿಗೆ ಈ ತರ ಆಗತ್ತೆ, ಇಲ್ಲಾಂದ್ರೆ ರೌಂಡ್ ಫ್ರೇಮ್ ಇರೋರ್ ತಾಯ್ತು ಅಂತಂದ್ರೆ ಯಾವ ತರ ಆಗತ್ತೆ ಅಂದ್ರೆ, ಈಗ ಬ್ಯಾಕ್ ಮಾಡ್ಬೇಕು, ಸೊ ಬ್ಯಾಕ್ ನ ಮಾತ್ರ ಅಲ್ಲಿಗೆ ಸ್ಟಿಕ್ ಆನ್ ಮಾಡ್ಕೊಂಡು ಮಾಡ್ತಾರೆ. ನಮ್ದು ಸ್ವಲ್ಪ ಹೆವಿ ವರ್ಕ್ ಅಂತಂದ್ರೆ ಜಾಸ್ತಿ ಬರ್ತಾನೆ ಇರುತ್ತೆ, ಹಾಗಾಗಿ ಒಂದ್ಸತಿ ಈಗ ಹಾಕ್ಬಿಟ್ಟು ಮಾಡಿದ್ರೆ ನನ್ಗೆ ಬೇಗ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ತರ ಫ್ರೇಮ್ ನ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಅಲ್ಲದೆ ಈ ತರ ಇಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ, ಇಲ್ಲಿ ನಾನು ಜಸ್ಟ್ ಸುಮ್ನೆ ಈ ತರ ಟೈ ಮಾಡಿದೀನಿ. ಇದನ್ನ ನಾನು ಸ್ವಲ್ಪ ಈ ತರ ಮಾಡ್ಕೊಂಡ್ರೆ ನಿಮ್ಗೆ ಲೂಸ್ ಆಗ್ತಾ ಬರತ್ತೆ. ಇದನ್ನ ನಾವು ಈ ತರ ಬಿಚ್ಕೊಬಹುದು ಫ್ರೆಂಡ್ಸ್. ನೋಡಿ ಇಲ್ಲಿ, ಇದು ನಾವು ಮೊದ್ಲೆಲ್ಲ ಈ ಪಟ ಎಲ್ಲ ಬಿಡೋದಕ್ಕೆ ಯೂಸ್ ಮಾಡ್ತಾ ಇದ್ವಿ, ಆ ತರ ಥ್ರೆಡ್ ಇದು, ಟ್ರೈನ್ ದಾರ ಅಂತಾನು ಅಂತ ಇದ್ವಿ, ಆ ತರ ಥ್ರೆಡ್ ನ ನಾನು ಇಲ್ಲಿ ಈಗ ಯೂಸ್ ಮಾಡ್ಕೊಂತ ಇದ್ದೀನಿ. ನೋಡಿ ಇಲ್ಲಿ ಈ ತರ ಫಸ್ಟ್ ಒಂದ್ ಸ್ವಲ್ಪ ಹೀಗೆ ಓಪನ್ ಮಾಡ್ಕೊಂಡೆ, ಜಸ್ಟ್ ಈಗ ಟರ್ನ್ ಮಾಡಿ. ನಾವು ಈಗ ಏನು ಕೆಲವೊಂದ್ಸರಿ ಹೊಲಿಗೆ ಹಾಕ್ತಿವಿ ನೋಡಿ, ಈ ಹೆಮ್ಮಿಂಗಿಗೆಲ್ಲ ಹೊಲಿಗೆ ಹಾಕ್ತಿವಲ್ಲ, ಆ ತರ ನಾನು ಈ ತರ ಹಾಕೊಂಡಿರ್ತೀನಿ, ಸುತ್ತ ಅದೇ ತರ ಹಾಕೊಂಡಿರ್ತೀನಿ ಫ್ರೆಂಡ್ಸ್. ಒಂದ್ ಕಡೆ ಮಾತ್ರ ಈ ತರ ಟೈ ಆಗಿರುತ್ತೆ, ಅಲ್ಲಿ ಮಾತ್ರ ಒಂಚೂರು ಕಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ ಎಲ್ಲಾ ಕಡೆ ಈ ತರ ಎಳ್ಕೊಂಡ್ ಬರ್ಬೋದು. ಎಳ್ಕೊಂಡ್ ಬರೋದು ಏನಕ್ಕೆ, ಟೈಮ್ ವೇಸ್ಟ್ ಅಲ್ವಾ, ಸುಮ್ನೆ ಕಟ್ ಮಾಡಿ ತೆಗೆದ್ ಬಿಡ್ಬೋದು ಅಂತ ನೀವ್ ಅನ್ಕೊಂಡ್ಬೋದು. ಸುಮ್ನೆ ಕಟ್ ಮಾಡಿ ತೆಗೆದ್ರೆ ಮತ್ತೆ ನೀವು ಅದಕ್ಕೆ ಅಂತಾನೆ ಮತ್ತೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಈ ತರ ಥ್ರೆಡ್ಡಿಗೆ ಅಂತಾನೆ. ನಾನು ಒಂದ್ ರೋಲ್ ತಂದ್ಕೊಂಡಿರೋದಷ್ಟೇ, ಈ ತರಾನೇ ನಾನು ಪ್ರತಿ ಒಂದು ಬಟ್ಟೆಗೂ ಹಾಕೊಂಡ್ ತೆಕ್ಕೊಂತೀನಿ. ಏನ್ ಜಾಸ್ತಿ ಹೊತ್ತೆಲ್ಲ ಏನ್ ಆಗಲ್ಲ ಫ್ರೆಂಡ್ಸ್. ಅದು ಏನಾದ್ರು ಮನೇಲಿ ಯಾರು ಅಂದ್ರೆ ಈಗೆಲ್ಲ ಹೋಗ್ಬಿಟ್ಟಿರ್ತಾರೆ ಸ್ಕೂಲು ಕೆಲ್ಸಕ್ಕೆ ಅಂತ, ಈ ಆತರ ಏನಾದ್ರು ಅವ್ರಿಗೂ ರಜಾ ಇತ್ತು ಅಂತಂದ್ರೆ ಅವ್ರಗಳು ಕೂಡ ಹೆಲ್ಪ್ ಮಾಡ್ತಾರೆ, ಸೊ ಬೇಗ ಮಾಡ್ಕೋಬಹುದು. ನಾನು ಒಬ್ಳೆ ಇತ್ತು ಅಂತಂದ್ರು ನೋಡಿ ಬೇಗನೆ ಬಿಚ್ಚಬಹುದು ಫ್ರೆಂಡ್ಸ್. ಈಗ ಎರಡ್ ಸೈಡ್ ಬಿಟ್ಟ ಆಗಿದೆ, ಕ್ಲೀನ್ ಆಗಿ ಈ ತರ ಕೂತಿದೆ ನೋಡಿ. ಎಲ್ಲಾ ಕಡೆನು ಈ ತರ ಸ್ಟಿಚ್ ಹಾಕಿದೀನಿ, ಅಲ್ಲದೆ ಇದನ್ನು ಅಷ್ಟೇ ನೋಡ್ತಾ ಇರ್ಬೋದು, ಕ್ಲೀನ್ ಆಗೂ ಬಂದಿರುತ್ತೆ, ಎಲ್ಲೂ ಏನು ನಿಮ್ಗೆ ಡ್ಯಾಮೇಜ್ ಆಗಲ್ಲ. ಮತ್ತೆ ಇಲ್ಲಿ ನಾವು ಹೇಗಿದ್ರು ಬಿಟ್ಟಿರ್ತೀವಲ್ಲ, ಹಾಗಾಗಿ ನಿಮ್ಗೆ ವರ್ಕ್ ಮಾಡಿರೋದನ್ನು ಕೂಡ ಪೂರ್ತಿಯಾಗಿ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ. ನಾನು ಆ ಸೈಡ್ ಕೂಡ ಬಿಚ್ಚಬಿಟ್ಟು ಈಗ ಏನ್ ಬಿಚ್ಚಿದೆ ಸೇಮ್ ಅದೇ ತರ ಇದೆ, ಇದನ್ನ ನಾನು ಬಿಚ್ಕೊಂತೀನಿ. ನೆಕ್ಸ್ಟ್ ಅಲ್ಲಿ ಜಿಗ್ಜಾಗ್ ತರ ಇದೆ, ಅದನ್ನ ತೋರಿಸ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೂರ್ ಕಡೆನೂ ಆಗಿದೆ, ನಾಲ್ಕನೇ ಕಡೆ ಈ ತರ ಜಿಗ್ಜಾಕ್ ಅಲ್ಲಿ ಇರುತ್ತೆ. ಎರಡ್ ಸೈಡು ಇಲ್ಲಿ ಮತ್ತೆ ಇಲ್ಲಿ ನಾನು ಈ ತರ ಜಿಗ್ಜಾಕ್ ಅಲ್ಲಿ ಹಾಕ್ತೀನಿ. ನಿಮ್ಗೆ ಫಸ್ಟ್ ಒಂದ್ಸರಿ ತೋರಿಸೋದ್ನಲ್ಲ ಬಿಚ್ಚೋದು, ಅದು ಎರಡ್ ಸೈಡ್ ಆ ತರ ನಾನು ಹಾಕೊಂತೀನಿ. ಈ ತರ ಬಿಚ್ಚೋಕ್ಕಿಂತ ಮುಂಚೆ ಯಾವ್ದಾದ್ರು ಒಂದು ಮ್ಯಾಟ್ ನ ನೀವು ಕೆಳಗಡೆಗೆ ಹಾಕೊಳ್ಳಿ, ಮ್ಯಾಟ್ ಅಥವಾ ಚಾಪೆ ಏನಿರುತ್ತೆ ಅದನ್ನ ಹಾಕೊಂಡ್ರೆ ಕ್ಲೀನ್ ಆಗಿ ನಿಮ್ದು ಏನ್ ಬಿಚ್ಚತೀರಾ ಕ್ಲಾತ್ ಕ್ಲೀನ್ ಆಗಿ ಕುತ್ಕೊಳುತ್ತೆ. ಈಗ ಅಲ್ಲಿ ಬಿಚ್ಚದ್ನಲ್ಲ ಸೇಮ್ ಆಸ್ ಇಟ್ ಈಸ್ ಇಲ್ಲೂ ಬಿಚ್ಚೋದು. ಈ ನಾಟ್ ಏನಿರುತ್ತೆ ಇದನ್ನ ಹೀಗ್ ತಗೋಬಿಟ್ರೆ ಇದು ಜಿಗ್ಜಾಕ್ ಆಗಿರತ್ತೆ ಅಷ್ಟೇ. ಈ ತರ ಬಿಚ್ಕೊಂತ ಬಂದ್ರೆ ನಿಮ್ಗೆ ಕ್ಲೀನ್ ಆಗಿ ಓಪನ್ ಆಗುತ್ತೆ. ನಾನು ಏನಕ್ಕೆ ಥ್ರೆಡ್ ನ ಕಟ್ ಮಾಡ್ಬಿಡಲ್ಲ ಅಂತ, ಕಟ್ ಮಾಡಕ್ ಇದ್ ಮಾಡಲ್ಲ ಅಂದ್ರೆ ಸುಮ್ನೆ ಕಟ್ ಮಾಡಿದ್ರೆ ವೇಸ್ಟ್ ಆಗತ್ತೆ, ಮತ್ತೆ ಬೇರೆ
ನಾವು ನೆಕ್ಸ್ಟ್ ಕ್ಲಾತ್ ನ ಹಾಕ್ಬೇಕಂದ್ರೆ ಬೇರೆ ಹೊಸ ಥ್ರೆಡ್ ನ ತಗೋಬೇಕಾಗುತ್ತೆ. ಈಗ ಇದನ್ನೇ ನಾವು ನೆಕ್ಸ್ಟ್ ಕ್ಲಾತ್ ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಪೂರ್ತಿ ಬಿಚ್ಚಾಗಿದೆ ಮತ್ತೆ ಈ ಥ್ರೆಡ್ ನ ಪೂರ್ತಿ ನಾವು ಇದಕ್ಕೆ ಸುತ್ಕೊಂಡಿದೀನಿ. ನೆಕ್ಸ್ಟ್ ಇದಕ್ಕೆ ಯೂಸ್ ಮಾಡ್ಕೊಳ್ಳೋದಕ್ಕೂ ಆಗುತ್ತೆ. ಇನ್ನು ಬೇರೆ ಕಡೆ ಎಲ್ಲೂ ನಾನು ಓಪನ್ ಮಾಡಲ್ಲ ಫ್ರೆಂಡ್ಸ್, ಬಟ್ ಇಲ್ಲಿ ಮಾತ್ರ ಓಪನ್ ಮಾಡ್ಕೊಂತೀನಿ. ಏನಕ್ಕೆ ಅಂದ್ರೆ ನಾವು 3D ವರ್ಕ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ತರ ಬಟ್ಟೆನ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದೀವಲ್ಲ, ಇದನ್ನ ನಾವು ಕ್ಲೀನ್ ಆಗಿ ಪೂರ್ತಿ ಓಪನ್ ಮಾಡ್ಕೋಬೇಕು. ಇನ್ನು ಇಲ್ಲೆಲ್ಲ ನಾವು ಮಾಡಿರೋದಕ್ಕೆ ನಾನು ಎಕ್ಸಸ್ ಹಾಗೆ ಬಿಟ್ಟಿರೋದ್ರಿಂದ ನಾನು ಇಲ್ಲೆಲ್ಲೂ ಓಪನ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಅಲ್ಲದೆ ಫ್ರೆಂಡ್ಸ್, ಇಲ್ಲಿ ಒಂದು ಕುಚ್ಚಲ್ಲಿ ಒಂದು 16 ರೋ ಬರುತ್ತೆ. ಈ ತರದ್ದು 16 ರೋ ಬೇಕಾಗತ್ತೆ ಈ ಡಿಸೈನ್ ಮಾಡೋದಕ್ಕೆ. ಇಲ್ಲಿ ಒಂದು ಸ್ಲೀವಿಗೆ ಹೆಚ್ಚು ಕಡಿಮೆ 4-4.5 ಒಂದೊಂದು ಲೈನ್ ಅಂತ ತೋರಿಸಿದ್ನಲ್ಲ, ಈ ಕುಚ್ಚಲ್ಲಿ ಒಂದೊಂದು ಲೈನ್ ಅನ್ನೋ ತರ ಇಷ್ಟುದ್ದ ಇರುತ್ತೆ ಕುಚ್ಚು ನೋಡಿ, ಇಷ್ಟುದ್ದ ಇರುತ್ತೆ. ಇದರಲ್ಲಿ 4.5 ಅಥವಾ ಒಂದು 5 ಲೈನ್ ಬೇಕಾಗತ್ತೆ. ಈ ತರ ಒಂದು ಕುಚ್ಚು ತಗೊಂಡ್ರೆ ಈ ಡಿಸೈನ್ ನ ಮಾಡಬಹುದು ಫ್ರೆಂಡ್ಸ್. ಅಲ್ಲದೆ ಇದು ಸ್ಟೋನ್ ಬಂದು ನಾನು 2.5 ಮೀಟರ್ ನ ತಗೊಂಡಿದೀನಿ. ಈ ಇದಕ್ಕೆ 3 ಮೀಟರ್ ತಂದಿದೆ, 2.5 ಮೀಟರ್ ಇದರಲ್ಲಿ ಯೂಸ್ ಆಗಿದೆ. ಅಲ್ಲದೆ ಈ ತರ ಇದು ಏನು ಶುಗರ್ ಬೀಡ್ ತಗೊಂಡಿದೀನಿ, ಇದು ಗೋಲ್ಡ್ ಬೀಡ್ ಒಂದು 15 ಗ್ರಾಮ್ ಯೂಸ್ ಆಗಿದೆ. ಮತ್ತೆ ಗ್ರೀನು ಮತ್ತೆ ಪಿಂಕು ಮತ್ತೆ ಸಿಲ್ವರ್ ತಗೊಂಡಿದೀನಲ್ಲ, ಅದು ನಿಮ್ಗೆ ಒಂದು 20-20 ಗ್ರಾಮ್ ಯೂಸ್ ಆಗಿದೆ ಫ್ರೆಂಡ್ಸ್. ಈ ಡಿಸೈನ್ ನ ಮಾಡೋದಕ್ಕೆ ಎಷ್ಟೆಷ್ಟು ಮೆಟೀರಿಯಲ್ ಬೇಕಾಗತ್ತೆ ಅನ್ನೋದನ್ನ ನಾನು ಹೇಳ್ತಾ ಇರೋದು. ಮತ್ತೆ ಇಲ್ಲಿ ನಿಮ್ಗೆ ಬ್ಯಾಕ್ ನೆಕ್ ಅಲ್ಲಿ ಕುಂದನ್ ಯೂಸ್ ಮಾಡಿದೀನಿ. ಇದನ್ನ ನಮ್ಗೆ ಪ್ಯಾಕೆಟ್ ತರ ನಾವು ಹೋಲ್ಸೇಲ್ ಅಲ್ಲಿ ತಗೊಂಡ್ರೆ ಜಾಸ್ತಿ ಬಂದಿರತ್ತೆ, ನೀವು ರೀಟೇಲ್ ಅಲ್ಲಿ ತಗೊಂಡ್ರೆ ಇವನ್ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಯಾಕಂದ್ರೆ ಟ್ರೆಂಡ್ ಕಮ್ಮಿ ಆಯ್ತು ಅಂತ ಅಂದಾಗ ಮತ್ತೆ ನಾವು ಚೇಂಜ್ ಮಾಡೋದಕ್ಕೆ ಆಗಲ್ಲ. ಹಾಗಾಗಿ ಎಷ್ಟು ಬೇಕು ಆ ಡಿಸೈನಿಗೆ ಎಷ್ಟು ಬೇಕು ಅಷ್ಟನ್ನ ತಗೊಂಡ್ರೆ ಬೆಸ್ಟ್ ಅನ್ಸುತ್ತೆ. ನಾನು ಇದನ್ನ ಜಾಸ್ತಿ ತಂದಿರ್ಲಿಲ್ಲ, ಒಂದು ಪ್ಯಾಕೆಟ್ ತಂದಿದ್ದೆ ಅಷ್ಟೇ. 20 ರುಪೀಸ್ ಏನೋ ತಗೊಂತಾರೆ ಫ್ರೆಂಡ್ಸ್ ಅದು ಪ್ಯಾಕೆಟ್ ಅಲ್ಲಿ. ಮತ್ತೆ ಇದು ನಿಮ್ಗೆ ಬ್ಯಾಕ್ ಅಲ್ಲಿ ನಾನು ಡಾರ್ಟಿಗೆ ಇಲ್ಲಿ ನಾನು ಗ್ಯಾಪ್ ನ ಬಿಡೋದನ್ನ ತೋರಿಸಿದೀನಿ ನೋಡಿ. ಇಲ್ಲಿ 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 3/4 ಇಂಚ್ ಇದೆ. ಇದನ್ನ ಇದ್ ಮಾಡಿ ಹಿಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿ ನಾವು ಒಂದು 1/2 ಇಂಚಿಗೆ ಹಿಡಿತೀವಿ ಅಂತಂದ್ರು ಕ್ಲೀನ್ ಆಗಿ ಹಿಡ್ಕೋಬಹುದು. ಮತ್ತೆ ಈ ಲೆಂತ್ ಅಷ್ಟೇ ನಾನು ನೀಟಾಗಿ ನೋಡ್ಕೊಂಡು ಬಿಟ್ಕೊಂಡಿದೀನಿ. ಮತ್ತೆ ಇಲ್ಲೂ ಅಷ್ಟೇ, ಇಲ್ಲಿ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಂಡಿರ್ತೀವಲ್ಲ, ಇದು ಬೇಕಂದ್ರೆ ಓಪನ್ ಮಾಡ್ಕೋಬಹುದು. ನಾನು ಅದಕ್ಕೂ ಸೇರಿಸಿ ಬಿಟ್ಕೊಂಡಿರೋದ್ರಿಂದ ಇದನ್ನ ನಾನು ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ, ಹೀಗೇನೆ ನಾನು ಸ್ಟಿಚ್ ನ ಮಾಡ್ಕೊಂತೀನಿ. ಹೀಗೆ ಪೂರ್ತಿ ಮಾಡಾದ್ಮೇಲೆ ಬೇಕಾದ್ರೆ ಒಂದ್ಸರಿ ಮೆಷರ್ ಮಾಡಿ ತೋರಿಸ್ತೀನಿ ನೋಡಿ, ನಿಮ್ಗೆ ಕರೆಕ್ಟ್ ಆಗಿ ಬಂದಿರತ್ತೆ. ಈಗ ನಾವು ಎಲ್ಲೂ ಸ್ಟಿಚಿಂಗ್ ಬಿಡ್ದಲೆ ನೋಡಿ, ಈಗ ಇಲ್ಲಿ ಕರೆಕ್ಟ್ ಆಗಿ ಕೂತಿದೆ ಅಂತ ಆಯ್ತು ಅಂದ್ರೆ ನೋಡಿ, ನಿಮ್ಗೆ ಕರೆಕ್ಟ್ ಆಗಿ ಇಲ್ಲಿಂದ ಇಲ್ಲಿಗೆ 14.5 ಕರೆಕ್ಟ್ ಆಗಿ ಬರುತ್ತೆ. ಅಲ್ಲದೆ ಇದು ಸ್ಟಿಚಿಂಗ್ ಲೈನ್, ಇಲ್ಲಿ ನಾವು ಕರೆಕ್ಟ್ ಆಗಿ ಎಡ್ಜಿಗೆ ಸ್ಟಿಚ್ ಹಾಕಿ ಇಲ್ಲೂ ಶೋಲ್ಡರ್ ಸ್ಟಿಚ್ ಹಾಕಿದ್ರೆ ನಿಮ್ಗೆ 14.5 ಬರುತ್ತೆ. ಮತ್ತೆ ಇಲ್ಲಿ ಏನು ಅಂತಂದ್ರೆ, ನೀವು ಇಲ್ಲಿ ಡಾರ್ಟ್ ಇದು ಹೀಗೆ ಒಳಗಡೆಗೆ ಹೋಗಿ ಹೀಗೆ ಡಾರ್ಟ್ ಹಿಡಿದ್ರೆ ಈ ಡಿಸೈನ್ ಹೀಗೆ ಜಾಯಿನ್ ಆಗೋ ತರ ಬರುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂತ ಆಯ್ತು ಅಂದ್ರೆ, ನೀವು ಡಾರ್ಟ್ ಹಿಡಿಲಿಲ್ಲ ಅಂದ್ರೂ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ, ಹಾಗಾಗಿ ನೀವು ಡಿಸೈನ್ ಮಾಡ್ಬೇಕಾದ್ರೆ ಈ ತರ ಮಾಡ್ಕೋಬೇಕಾಗತ್ತೆ. ಮತ್ತೆ ಈ ಗ್ಯಾಪ್ ಕೂಡ ಅಷ್ಟೇ ನೋಡಿ, 6 ಇಂಚಿಗೆ 1 ಪಾಯಿಂಟ್ ಕಮ್ಮಿ ಇದೆ ಫ್ರೆಂಡ್ಸ್. ಇದು ಇನ್ನೆಲ್ಲ ಕರೆಕ್ಟ್ ಆಗಿ ಬಂದಿರುತ್ತೆ. ಇದನ್ನ ನಾವು ಮಾಮೂಲಿ ಈಗ ಬ್ಲೌಸ್ ಹೇಗ್ ಕಟ್ ಮಾಡ್ತೀವಿ ಆತರ ಈಗ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಕಟ್ ಮಾಡ್ಬೇಕಾಗತ್ತೆ ನೋಡಿ. ಇದು ಸ್ಲೀವ್, ಎರಡು ಸ್ಲೀವ್ ಒಂದ್ ಕಡೆಗೆ ಮಾಡಿದೀನಿ. ಅಲ್ಲದೆ ಇದು ಬ್ಯಾಕ್, ಬ್ಯಾಕ್ ಏನ್ ಮಾಡಿದೀವಿ ಸೇಮ್ ಆಸ್ ಇಟ್ ಇಸ್ ನಾನು ಫ್ರಂಟ್ ನ ಮಾಡಿದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.